ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಫಲಿತಾಂಶ ಬಗ್ಗೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಒಂದು ಮಹತ್ವವಾದ ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ಈ ಘೋಷಣೆ ಅದು ಈ ಮಾಹಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಇಬ್ಬರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ನಮ್ಮ ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ, ಕಳೆದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಕಾರಣದಿಂದ ಒಂದು ತಿಂಗಳು ತಡವಾಗಿತ್ತು ನಿಮ್ಮದು ರಿಸಲ್ಟು. ಬಟ್ ಈ ವರ್ಷ ಏನು ಮಾಡ್ತಾಯಿದ್ರು ಅಂದರೆ, ಈ ವರ್ಷ ಪ್ರತಿ ವರ್ಷ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ಪಿ ಯು ಸಿ ಪರೀಕ್ಷೆ ನಡೀತಾ ಇತ್ತು. ಬಟ್ ಈ ವರ್ಷ ಏಪ್ರಿಲ್ ಮೇನಲ್ಲಿ ನಿಮಗೆ ಪಿ ಯು ಪರೀಕ್ಷೆ ಕೂಡ ನಡೀತಿದೆ. ಪಿ ಯು ಫಲಿತಾಂಶ ಬೇಗ ನೀಡಲು ನಿಮಗೆ ರಜಾ ಹಾಲಿಡೇ ದಿನವೂ ಕೂಡ ನಿಮಗೆ ಮೌಲ್ಯಮಾಪನ ಕೂಡ ನಡೀತಾ ಇರುತ್ತೆ. ಹಾಲಿಡೇ ಇದ್ದರೂ ಕೂಡ ಆ ದಿನವೂ ಕೂಡ ಮೌಲ್ಯಮಾಪನ ಮಾಡಲು ನಾವು ನಿರ್ಧಾರ ಮಾಡಿದ್ದೀವಿ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿರುತ್ತಾರೆ. ನಂತರ ನೋಡೋದರಲ್ಲಿ ಜೂನ್ ಕೊನೆ ವಾರದಲ್ಲಿ ನಿಮಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಬೀಳಲಿದೆ ಅಂತ ತಿಳಿಸಿದ್ದಾರೆ. ಜೂನ್ ಕೊನೆ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ದ್ವಿತೀಯ ಪಿ ಯು ಸಿ ಫಲಿತಾಂಶ ಯಾವುದೇ ರೀತಿ ತಡವಾಗೋದಿಲ್ಲ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ನೀಡಲು ಈಗಾಗಲೇ ನಾವು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಫಲಿತಾಂಶ ನೀಡಲು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಪರೀಕ್ಷೆ ಮುಗಿದ ನಂತರ ಮೌಲ್ಯಮಾಪನ ಮಾಡಲಾಗಿ ಪ್ರತಿ ಎಕ್ಸಾಮಲ್ಲೂ ಕೂಡ ಪರೀಕ್ಷೆ ಮುಗಿದ ನಂತರ ಮೌಲ್ಯಮಾಪನ ಮಾಡೋಕ್ಕಾಗಿತ್ತು. ಈ ಬಾರಿ ಪ್ರತಿಯೊಂದು ಒಂದೊಂದು ಪರೀಕ್ಷೆ ಮುಗಿದ ತಕ್ಷಣ ಆ ದಿನವೇ ಮೌಲ್ಯಮಾಪನ ಶುರುವಾಗುತ್ತೆ. ಇವತ್ತೊಂದು ಪರೀಕ್ಷೆ ಮುಗಿತಂದರೆ ನಾಳೆಯಿಂದ ಮೌಲ್ಯಮಾಪನ ಶುರು. ಆ ರೀತಿ ಆಯಾ ಪರೀಕ್ಷೆ ಮುಗಿದ ಮರ ದಿನದಿಂದನೇ ಮೌಲ್ಯಮಾಪನ ಮಾಡ್ತಿದ್ದೀವಿ. ಒಟ್ಟಾರೆ ಮುಗಿದ್ಮೇಲೆ ಮಾಡ್ತಿಲ್ಲ ಅಂತೇಳಿ ತಿಳಿಸಿರುತ್ತಾರೆ. ನಂತರ ಇಲ್ಲಿ ಕಳೆದ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಫಲಿತಾಂಶ ಒಂದು ತಿಂಗಳು ತಡವಾಗಿತ್ತು. ಪ್ರತಿ ವರ್ಷ ನಿಮಗೆ ಮಾರ್ಚ್ ಏಪ್ರಿಲ್ನಲ್ಲಿ ಪಿ ಯು ಪರೀಕ್ಷೆ ನಡೀತಿತ್ತು. ಬಟ್ ಈ ವರ್ಷ ಏಪ್ರಿಲ್ ಮೇನಲ್ಲಿ ಪಿ ಯು ಪರೀಕ್ಷೆ ನಡೀತಿದೆ. ಪಿ ಯು ಫಲಿತಾಂಶ ಬೇಗ ನಡೀತೀವಿ, ನಿಮಗೆ ರಜಾ ದಿನಗಳಲ್ಲೂ ನಾವು ವ್ಯಾಲ್ಯೇಷನ್ ಮಾಡ್ತೀವಿ. ಮತ್ತು ನಿಮ್ಮದು ಮೌಲ್ಯಮಾಪನ ಕೂಡ ಎಲ್ಲ ಮುಗಿದ್ಮೇಲೆ ಮಾಡಲ್ಲ, ನೀವು ಪ್ರತಿ ಒಂದೊಂದು ಸಬ್ಜೆಕ್ಟ್ಗಳು ಕೂಡ ಮುಗಿದ್ಮೇಲೆ ನಾವು ಮೌಲ್ಯಮಾಪನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನಿಮಗೆ ಮೇ 20ರಿಂದ ಜೂನ್ 15ರೊಳಗೆ ನಿಮಗೆ ಮೌಲ್ಯಮಾಪನ ಕಾರ್ಯ ನಾವು ಮಾಡ್ತಾಯಿದ್ದೀವಿ ಅಂತ ತಿಳಿಸಿದ್ದಾರೆ. ನಿಮಗೆ ವಿದ್ಯಾರ್ಥಿಗಳು ಡಿಗ್ರಿಗೆ ಹೋಗಬೇಕು ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಅನುಕೂಲ ಆಗಂಗೆ ನಾವು ಮಾಡ್ತೀವಿ ಅಂತೇಳಿ ಪಿ ಯು ಮಂಡಳಿ ನಿರ್ದೇಶಕರಾದ ಆರ್ ರಾಮಚಂದ್ರನ್ ಸರ್ ಅವರು ತಿಳಿಸಿರುತ್ತಾರೆ. ಇದು ಇವತ್ತಿನ ಅಪ್ಡೇಟ್ಸ್.